Hello students, welcome to SAI Study Circle. Cost management ಅಲ್ಲಿ marginal costing ಅಲ್ಲಿ ಒಂದಷ್ಟು ಒಂದು ಎರಡು ಮೂರು ಸಾಲ ರಿವಿಷನ್ ಮಾಡೋಣ ಅಂತ ಅನ್ನಿಸ್ತು. ಓಕೆನಾ? ಇವಾಗ ರಿವಿಷನ್ ಕ್ಲಾಸ್ ಅಲ್ಲಿ ಒಂದು ಹೊಸ ತರದ ಪ್ರಾಬ್ಲಮ್ ಒಂದು ಈ ಸರಿ ಬರುವಂತ ಸಾಧ್ಯತೆಗಳು ಇದೆ. ಫಸ್ಟ್ ಕ್ವಶನ್ ಓದ್ತೀನಿ, ಆಮೇಲಿಂದ ನೋಡ್ಕೋಣ. The sales and profit for 2 years are as follows: 2004 and 2005. Sales 10 lakhs and 14 lakhs. Total cost 10,50,000 and 12,50,000. Calculate PV ratio, BEP. Sales required to earn a profit of 2 lakhs. Margin of safety at a profit of 1,25,000. Variable cost of the 2 years. Profit when sales are 12 lakhs. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೋಡಿ, ನಮಗೆ ಎರಡು ವರ್ಷದ ಸೇಲ್ಸ್ ಕೊಟ್ಟಿದ್ದಾನೆ, ಎರಡು ವರ್ಷದ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ. ನೋಡಿ, ಪ್ರಾಫಿಟ್ ಕೊಡೋ ಬದಲಾಗಿ ನಮಗೆ ಟೋಟಲ್ ಕಾಸ್ಟ್ ಕೊಟ್ಟಿರೋದ್ರಿಂದ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಇಯರ್ 2004 ಅಂಡ್ 2005 ಸೇಲ್ಸ್ ಕೊಟ್ಟಿದ್ದಾನೆ. ಎಷ್ಟು ಸೇಲ್ಸ್ ಕೊಟ್ಟಿದ್ದಾನೆ ಅಂದ್ರೆ 10 lakhs and 14 lakhs ಅಂತ ಕೊಟ್ಟಿದ್ದಾರೆ. ಹಾಗೆ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ, ಟೋಟಲ್ ಕಾಸ್ಟ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂದ್ರೆ 10,50,000 ಹಾಗೆ 12,50,000 ರುಪೀಸ್ ಕೊಟ್ಟಿದ್ದಾರೆ. ನೋಡಿ, ಯೂಶುವಲ್ ಆಗಿ ನಮಗೆ ಪ್ರಾಫಿಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಟೋಟಲ್ ಕಾಸ್ಟ್ ಗಿಂತ ಸೇಲ್ಸ್ ಜಾಸ್ತಿ ಇದ್ರೆ ಪ್ರಾಫಿಟ್ ಬರುತ್ತೆ. ಅಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಎಷ್ಟಕ್ಕೆ ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ರೆ ತಾನೇ ಪ್ರಾಫಿಟ್ ಬರುತ್ತೆ. ಆದ್ರೆ ನೀವು ಇಲ್ಲಿ ನೋಡಿರ್ಬಹುದು, 2004 ಅಲ್ಲಿ ನಮ್ಗೆ ಅಸಲು ಬಿದ್ದಿರೋದೇ 10,50,000, ಅದನ್ನ ಮಾರಿರೋದು 10 lakhs. ಅದಕ್ಕೆ ನಮ್ಗೆ ಲಾಸ್ ಆಗ್ತಾ ಇದೆ. ಎಷ್ಟು ಲಾಸ್ ಆಗ್ತಾ ಇದೆ ಅಂದ್ರೆ 50,000 ರುಪೀಸ್ ಲಾಸ್ ಆಗ್ತಾ ಇದೆ, ಮೈನಸ್ ಅಂತ ಇಟ್ಕೊಳ್ತೀವಿ. ಅದೇ 2005 ಅಲ್ಲಿ 1,50,000 ರುಪೀಸ್ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, ಅದನ್ನ 14 lakhs ಮಾರ್ತಾ ಇದ್ವಿ. 14 lakhs ಮಾರುತ್ತೆ ನಮ್ಗೆ 1,50,000 ರುಪೀಸ್ ಅಷ್ಟು ಪ್ರಾಫಿಟ್ ಬಂದಿದೆ, ಕರೆಕ್ಟಾ? ಸೊ ಹಾಗಾದ್ರೆ 2004 ಅಲ್ಲಿ ಪ್ರಾಫಿಟ್ ಲಾಸ್ ಇದೆ, ಅದೇ 2005 ನಲ್ಲಿ ಪ್ರಾಫಿಟ್ 1,50,000 ರುಪೀಸ್ ಪ್ರಾಫಿಟ್ ಇದೆ. ಹಾಗಾದ್ರೆ ನಮಗೆ ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡಿ, ಡಿಫರೆನ್ಸ್ ಇನ್ ಸೇಲ್ಸ್ ಬಂದು 4 lakh ರುಪೀಸ್, ಡಿಫರೆನ್ಸ್ ಇನ್ ಪ್ರಾಫಿಟ್ಸ್ ಎಷ್ಟು ಅಂದ್ರೆ ನೋಡಿ, ಯೂಶುವಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ 2005 ಮೈನಸ್ 2004 ಮಾಡ್ತೀವಿ. ನೋಡಿ, 2005 ಮೈನಸ್ 2004 ಸೇಲ್ಸ್ ಹಾಗೆ ಮಾಡಿದೀವಿ, ಪ್ರಾಫಿಟ್ ಹಾಗೆ ಮಾಡೋಣ. ಪ್ರಾಫಿಟ್ 2005 1,50,000 ಇತ್ತು, ಮೈನಸ್ ಲಾಸ್ ಇದೆ ಮೈನಸ್ 50,000. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. ಹಾಗಾದ್ರೆ ಡಿಫರೆನ್ಸ್ ಇನ್ ಪ್ರಾಫಿಟ್ಸ್ ನಮ್ಗೆ 2 lakh ರುಪೀಸ್ ಬರ್ತಾ ಇದೆ. ಸೊ ಈ ಫಸ್ಟ್ ಈ ಸ್ಟೇಟ್ಮೆಂಟ್ ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ, ಒಂದ್ ಸ್ಟೆಪ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಮಾಡಿದ್ರು ಎಂಟೈರ್ ಸೊಲ್ಯೂಷನ್ ರಾಂಗ್ ಆಗುತ್ತೆ. ಹಾಗಾದ್ರೆ ಅವರು ಫಸ್ಟ್ ಕೇಳಿರೋದು ಪಿವಿ ರೇಷಿಯೋ ಏನು ಅಂತ ಕೇಳಿದ್ದಾರೆ. ಅವ್ರು ಕೇಳಿ ಕೇಳದೆ ಹೋಗ್ಲಿ, ಎರಡು ವರ್ಷದ ಪ್ರಾಫಿಟ್ ಎರಡು ವರ್ಷದ ಸೇಲ್ಸ್ ಕೊಟ್ಟಿದ್ದಾಗ ನಾವು ಮಾಡಬೇಕಾಗಿರೋದು ಫಸ್ಟ್ ಪಿವಿ ರೇಷಿಯೋನೇ ಮಾಡಬೇಕು. ಹಾಗಾದ್ರೆ ಪಿವಿ ರೇಷಿಯೋಗೆ ಡಿಫರೆನ್ಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಡಿಫರೆನ್ಸ್ ಇನ್ ಸೇಲ್ಸ್ ಇಂಟು 100. ನೋಡಿ, ಇದನ್ನ ನಾನು ಸಿಂಬಲ್ ಬರೆದಿದ್ದೀನಿ, ಡೆಲ್ಟಾ ಅಂತ ಹೇಳ್ತೀನಿ. ಡೆಲ್ಟಾ ಅಂದ್ರೆ ಡಿಫರೆನ್ಸ್ ಅಂತ ಹೇಳಿ. ಡಿಫರೆನ್ಸ್ ಇನ್ ಪ್ರಾಫಿಟ್ ಇಲ್ಲಿ 2 lakh ರುಪೀಸ್ ಇದೆ, ಇಲ್ಲಿ ಡಿಫರೆನ್ಸ್ ಇನ್ ಸೇಲ್ಸ್ 4 lakh ರುಪೀಸ್ ಇದೆ, ಇಂಟು 100 ಮಾಡಿದ್ರೆ 50% ಬರ್ತಾ ಇದೆ. ಈ 50% ನ ನಾನು 0.5% ಅಂತಾನು ಕರಿತೀನಿ, ಅಥವಾ 0.5 ಅಂತಾನು ಕರಿತೀನಿ. ಹಾಗಾದ್ರೆ ನಮಗೆ ಪಿವಿ ರೇಷಿಯೋ ಬಂದಿದೆ. ನೋಡಿ, ಪಿವಿ ರೇಷಿಯೋ ಬಂದ ಕೂಡ್ಲೆ ನಾವು ಇನ್ನೂ ಒಂದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಅಲ್ಲಿ ಕೊಟ್ಟಿರಲ್ಲ, ಕೊಟ್ಟಿದ್ರು ನಾವು ಖಂಡಿತ ಇದನ್ನೇ ಮಾಡಬೇಕಾಗುತ್ತೆ. ಅದೇನಪ್ಪ ಅದು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಯಾವ್ದಾದ್ರೂ ಒಂದು ವರ್ಷದ ಸೇಲ್ಸ್ ಇಂಟು ಪಿವಿ ರೇಷಿಯೋ ಮೈನಸ್ ಪ್ರಾಫಿಟ್,
ಮೊದಲನೇ ವರ್ಷದ ಸೇಲ್ಸ್ ತಗೊಂಡ್ರೆ ಲಾಸ್ ಇರೋದ್ರಿಂದ ಅದನ್ನ ಮಾಡಕ್ ಹೋಗ್ಬಿಡಿ, ನಿಮ್ಗೆ ಈಸಿ ಆಗಲ್ಲ. 2005 ನಲ್ಲಿ 14 lakhs ಸೇಲ್ಸ್ ಇದೆ, ಇದರಲ್ಲಿ 50% ಅಂದ್ರೆ 0.5% ಮೈನಸ್ ಪ್ರಾಫಿಟ್ 1,50,000 ರುಪೀಸ್ ಇದೆ. ಈಗ 14 lakhs ಅಲ್ಲಿ 50% ಅಂತ ಹೇಳಿದ್ರೆ 7 lakh ರುಪೀಸ್ ಬರುತ್ತೆ. 7 lakhs ಅಲ್ಲಿ 1,50,000 ಮೈನಸ್ ಮಾಡಿದ್ರೆ 5,50,000 ರುಪೀಸ್ ಅಷ್ಟು ಏನ್ ಬರುತ್ತೆ, ಫಿಕ್ಸ್ ಕಾಸ್ಟ್ ಬರುತ್ತೆ. ಹಾಗಾದ್ರೆ ನಮಗೆ ಪಿವಿ ರೇಷಿಯೋ ಬಂತು, ಫಿಕ್ಸ್ಡ್ ಕಾಸ್ಟ್ ಬಂತು. ಈಗ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಮಾಡಬೇಕು. ಸಿ, ಬ್ರೇಕ್ ಈವನ್ ಪಾಯಿಂಟ್ ಮಾಡೋದು ತುಂಬಾ ಈಸಿ. ನಾವು ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಮಾಡಿದ್ರೆ ನಮಗೆ ಫಾರ್ಮುಲಾ ಬಂದು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ನೋಡಿ, ಫಿಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹಾಗೆ ಪಿವಿ ರೇಷಿಯೋ ಕೂಡ ಬಂದಿದೆ 0.5 ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಫಿಕ್ಸ್ ಕಾಸ್ಟ್ ನಮಗೆ ಎಷ್ಟು ಬರುತ್ತೆ ನೋಡಿ, 5,50,000 ಡಿವೈಡೆಡ್ ಬೈ 0.5 ಅಂದ್ರೆ 11 lakh ರುಪೀಸ್ ಬರ್ತಾ ಇದೆ. ಅಂದ್ರೆ 11 lakh ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಬರ್ತಾ ಇದೆ. ಈಗ ಕ್ವಶನ್ ಅಲ್ಲಿ ಬಿಇಪಿ ಕ್ಯಾಲ್ಕುಲೇಟ್ ಏನ್ ಮಾಡೋದು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬಂದು ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 2 lakh ರುಪೀಸ್ ಅಂತ ಹೇಳ್ತಾರೆ. ಅಂದ್ರೆ 2 lakh ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು? ಇಲ್ಲಿ ನೋಡಿ, ನಿಮ್ಗೊಂದು ಐಡಿಯಾ ಕೊಡ್ತೀನಿ. 1,50,000 ಪ್ರಾಫಿಟ್ ಬೇಕಾದ್ರೆ 14 lakh ಮಾಡಬೇಕು. ಈಗ ನಮಗೆ ಅವನೇನ್ ಹೇಳಿದಾನೆ ಕೇಳಿರುವಂತ ಕ್ವಶನ್ ಏನು, 2 lakh ಪ್ರಾಫಿಟ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ? ಸೊ ಹಾಗಾದ್ರೆ ನಾವು ಸೇಲ್ಸ್ ಇಸ್ ಈಕ್ವಲ್ಸ್ ಟು ಓಕೆನಾ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಇದು ಪ್ರಾಫಿಟ್ ಕೊಟ್ಟು ಸೇಲ್ಸ್ ಕಂಡಿಡೀರಿ ಅಂದ್ರೂ ಒಂದೇ ಫಾರ್ಮುಲಾ, ಸೇಲ್ಸ್ ಕೊಟ್ಟು ಪ್ರಾಫಿಟ್ ಮಾಡಿ ಅಂದ್ರೂ ಕೂಡ ಒಂದೇ ಫಾರ್ಮುಲಾ. ಹಾಗಾದ್ರೆ ಫಿಕ್ಸ್ ಕಾಸ್ಟ್ ನಮ್ಮ ಹತ್ರ 5,50,000 ರೂಪಾಯಿ ಇದೆ, ಪ್ರಾಫಿಟ್ ಎಷ್ಟು ಬೇಕಂತೆ 2 lakh ರುಪೀಸ್ ಬೇಕಂತೆ, ಡಿವೈಡೆಡ್ ಬೈ 0.50 ಅಂದ್ರೆ ಎಷ್ಟು ಬರುತ್ತೆ ನೋಡಿ, 7,50,000 ಡಿವೈಡೆಡ್ ಬೈ 0.5 ಅಂತ ಹೇಳಿದ್ರೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ, 15 lakh ರುಪೀಸ್ ಅಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ. ಅಲ್ಲಿಗೆ 14 lakhs ಮಾಡಿದ್ರೆ 1.5 lakh, 15 lakh ಸೇಲ್ಸ್ ಮಾಡಿದ್ರೆ ಎಷ್ಟು, 2 lakh ಪ್ರಾಫಿಟ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 1,25,000 ಅಂತ ಕೇಳ್ತಾ ಇದ್ದಾರೆ. ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಇದೊಂದೇ ಫಾರ್ಮುಲಾ, ಯಾಕೆಂದ್ರೆ ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ. 1,25,000 ಡಿವೈಡೆಡ್ ಬೈ 0.50 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ನಾನೇ ಹೇಳ್ತೀನಿ, ಡಿವೈಡೆಡ್ ಬೈ 0.5, 1,25,000 ಡಿವೈಡೆಡ್ ಬೈ 0.5 ಈಸ್ 2,50,000 ರುಪೀಸ್ ಬರುತ್ತೆ. ಎಷ್ಟು ಬರುತ್ತೆ, 2,50,000. ಇದು ಮಾರ್ಜಿನ್ ಆಫ್ ಸೇಫ್ಟಿ ಬಂತು. ಇನ್ನ 6ನೇ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ ವೇರಿಯಬಲ್ ಕಾಸ್ಟ್ ಆಫ್ ದ ಟೂ ಫರ್ಮ್ಸ್ ಅಂತ ಹೇಳಿದ್ದಾನೆ. ಎರಡೂ ಕಂಪನಿದು ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಹೇಳಿ ನೋಡಿ. ವೇರಿಯಬಲ್ ಕಾಸ್ಟ್ ಎರಡು ವರ್ಷದ್ದು ಏನ್ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ವೇರಿಯಬಲ್ ಕಾಸ್ಟ್ ಗೆ ಫಾರ್ಮುಲಾ ಸೇಲ್ಸ್ ಮೈನಸ್ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಓಕೆನಾ? ಸೇಲ್ಸ್ ಮೈನಸ್ ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ನೋಡಿ, ಇಲ್ಲೇ ಗೊತ್ತಾಗುತ್ತೆ 10 lakh ರೂಪಾಯಿ ಸೇಲ್ಸ್ ಇದೆ. ಓಕೆನಾ? ಫಿಕ್ಸ್ ಕಾಸ್ಟ್ ಕಂಡಿಡಿದೀವಿ 5,50,000. ಇಲ್ಲಿ ಲಾಸ್ ಇರೋದ್ರಿಂದ ಪ್ಲಸ್ ಬದಲು ಮೈನಸ್ ಮಾಡ್ತಾ ಇದ್ದೀನಿ. ಈಗ 10 lakhದಲ್ಲಿ 5,50,000 ಮೈನಸ್ 50 ಅಂದ್ರೆ 5 lakh, 5 lakh ರೂಪಾಯಿ ವೇರಿಯಬಲ್ ಕಾಸ್ಟ್ ಬರ್ತಾ ಇದೆ. ಇದು ಯಾವ ವರ್ಷದ್ದು ಅಂದ್ರೆ 2004. ಇನ್ನ 2005 ಅಲ್ಲಿ 14 lakh ಸೇಲ್ಸ್ ಇದೆ, ಫಿಕ್ಸ್ ಕಾಸ್ಟ್ ಬಂದು 5,50,000, ಅದು ರಿಮೈನ್ ಸೇಮ್ ಇರುತ್ತೆ. ಪ್ರಾಫಿಟ್ 1,50,000 ಇದೆ. ನೋಡಿ, 1,50,000 ಪ್ಲಸ್ 5,50,000 ಅಂತ
ಅಂದ್ರೆ ಸೆವೆನ್ ಲ್ಯಾಕ್ಸ್ ಫೋರ್ಟೀನ್ ಲ್ಯಾಕ್ಸ್ ಅಲ್ಲಿ ಸೆವೆನ್ ಲ್ಯಾಕ್ಸ್ ಹೋದ್ರೆ ಇನ್ನ ಸೆವೆನ್ ಲ್ಯಾಕ್ ರುಪೀಸ್ ವೇರಿಯಬಲ್ ಕಾಸ್ಟ್ 2005 ಬಂದು ನೋಡಿ ಎಷ್ಟು ಈಸಿ ಆಗಿ ಒಂದೊಂದೇ ಬರ್ತಾ ಇದೆ ಹೌದಾ ಈಗ ಲಾಸ್ಟ್ ಕ್ವಶನ್ ಏನ್ ಕೇಳಿದರೆ ಅಂದ್ರೆ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 12 ಲ್ಯಾಕ್ಸ್ 12 ಲಕ್ಷ ರೂಪಾಯಿ ಸೇಲ್ಸ್ ಇದ್ದಾಗ ನಮಗೆ ಎಷ್ಟು ಲಾಭ ಬರುತ್ತೆ ಅಂತ ಕೇಳ್ತೇನೆ ನೋಡಿ 14 ಲಕ್ಷ ಇದ್ದಾಗ 1.5 ಲಕ್ಷ 10 ಲಕ್ಷ ಆದಾಗ 50 ರೂಪಾಯಿ ಲಾಸ್ ಇದರ ಮಧ್ಯದಲ್ಲಿ ಏನೋ ಪ್ರಾಫಿಟ್ ಬರಬೇಕು ಅದಕ್ಕೆ ಫಾರ್ಮುಲಾ ಸೇಮ್ ಇದೇ ಫಾರ್ಮುಲಾನ ಯೂಸ್ ಮಾಡ್ತೀವಿ ಸೇಲ್ಸ್ ಈಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಥವಾ ಇನ್ನೊಂದು ಫಾರ್ಮುಲಾ ಇದೆ ತುಂಬಾ ಈಸಿ ಆಗಿರ್ತಕ್ಕಂತ ಕ್ವಶನ್ ಓಕೆನಾ ನೋಡಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಸೇಲ್ಸ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 12 ಲ್ಯಾಕ್ಸ್ ಸೊ ಪ್ರಾಫಿಟ್ ಬೇಕಾಗುತ್ತೆ ಸೊ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಸೇಲ್ಸ್ ಇನ್ ಟು ಪಿವಿ ರೇಷಿಯೋ ಮೈನಸ್ ಫಿಕ್ಸ್ ಕಾಸ್ಟ್ ನೋಡಿ ಸೇಲ್ಸ್ ನಮಗೆ ಎಷ್ಟಂತ ಹೇಳಿದ್ದಾನೆ 12 ಲ್ಯಾಕ್ ರುಪೀಸ್ ಸೇಲ್ಸ್ ಅಂತ ಹೇಳಿದ್ದಾನೆ ಪಿವಿ ರೇಷಿಯೋ 50% 0.50 ಫಿಕ್ಸ್ ಕಾಸ್ಟ್ 5,15,000 ಈಗ 12 ಲ್ಯಾಕ್ಸ್ 50% ಅಂದ್ರೆ ಎಷ್ಟು 6 ಲ್ಯಾಕ್ಸ್ 6 ಲ್ಯಾಕ್ಸ್ ಅಲ್ಲಿ 5,50,000 ಹೋದ್ರೆ ಈ ನೆಕ್ಸ್ಟ್ ಬರುತ್ತೆ 50,000 ರುಪೀಸ್ ಪ್ರಾಫಿಟ್ ಬರುತ್ತೆ ಇದು ಯಾವಾಗಪ್ಪ ಅಂತ ಹೇಳಿದ್ರೆ ಸೇಲ್ಸ್ 12 ಲ್ಯಾಕ್ಸ್ ಇದ್ದಾಗ ಅಂದ್ರೆ ಇದರ ಮಧ್ಯದಲ್ಲಿ ಬಂದಿದೆ ಸೊ 10 ಲಕ್ಷ ಮಾತ್ರ ಲಾಸ್ 12 ಲಕ್ಷ ಮಾತ್ರ 50,000 ರೂಪಾಯಿ ಪ್ರಾಫಿಟ್ ಅದಕ್ಕಿಂತ ಜಾಸ್ತಿ ಮಾತ್ರ ಜಾಸ್ತಿ ಪ್ರಾಫಿಟ್ ಬರ್ತಾ ಇರ್ತದೆ ನೋಡಿ ಈ ತರದ ಕ್ವಶನ್ ನಿಮ್ಗೆ ಒಂದು 14 ಮಾರ್ಕ್ಸ್ ಗೆ ಬರ್ತಕ್ಕಂತ ಎಲ್ಲಾ ಚಾನ್ಸಸ್ ಇರುತ್ತೆ ದಯವಿಟ್ಟು ಕಾಪಿ ಮಾಡಿ ಥ್ಯಾಂಕ್ ಯು